शिमारू के नए वीडियोस के लिए सब्सक्राइब कीजिए और बेल आइकन को दबाना ना भूलें। ಅವಿನಾಶ್ ಯಾಕೆ ಕಿರಿಚ್ತಾ ಇದ್ದಾನೆ? ಯಾಕೆ ನನ್ನ ನೋಡಿ ಅಷ್ಟು ಭಯ ಆಯ್ತಾ? ನನ್ನ ಮುಖ ನೋಡ್ತಿದ್ದ ಹಾಗೆ ಯಾಕೆ ಹಾಕಿ ಕಿರಿಚ್ಕೊಂಡ್ರಿ? ಅಲ್ಲಿ ಅಲ್ಲಿ ನಿನ್ನ ಹತ್ರ ಹಾವಿದೆ. ಸೊಸೆ ಯಾಕೆ ಕಿರಿಚ್ತಾ ಇದ್ದಾಳೆ? ಅರೆ ಇದೆಲ್ಲ ಬಿಡಿ, ಮೊದಲು ಏನಾಗಿದೆ ಅಂತ ನೋಡಿ. ಮಗನೇ ಮಗನೇ ಬಾಗಿಲು ತೆಗಿ. ಏನಾಯ್ತು, ಯಾಕೆ ಕಿರಿಚ್ತಾ ಇದ್ದೆ? ಅಯ್ಯೋ ಮಗ್ನೆ ಏನಾದ್ರೂ ಹೇಳು, ಅಷ್ಟಕ್ಕೂ ನೀವ್ ಯಾಕೆ ಕಿರಿಚಿದ್ರಿ ಇಬ್ರು? ಅಣ್ಣ ಅದಕ್ಕೆ ಹಾವು. ಏನಮ್ಮ ಏನಮ್ಮ, ನಿನಗೇನೂ ಆಗಿಲ್ಲ ಅಲ್ವಾ? ಹಾ ಅಮ್ಮ, ನನ್ಗೇನು ಆಗಿಲ್ಲ. ಸರಿಯಾದ ಸಮಯಕ್ಕೆ ಅವ್ರು ಬಂದ್ರು, ಇಲ್ಲ ಅಂದಿದ್ರೆ ಅದ್ ನನ್ನ ಕಚ್ಚಿಬಿಡ್ತಿತ್ತು ಅಷ್ಟೇ. ಆದ್ರೆ ರೂಮ್ ಒಳಗೆ ಹಾವು ಹೇಗ್ ಬಂತು? ಮೋಹಿನಿ, ನಮ್ ಮನೆ ಹಿಂದೆ ಒಂದು ದಟ್ಟವಾದ ಕಾಡಿದೆ, ಮತ್ತೆ ಜನ ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ 100 ವರ್ಷದ ಹಿಂದಿನ ಹಾವುಗಳಿದೆಯಂತೆ. 100 ವರ್ಷದ ಹಳೆ ಹಾವ? ಹೌದು, ಮತ್ತೆ ಕೆಲವು ಇಚ್ಛಾದಾರಿ ನಾಗಗಳು ಇದೆ. ಅಲ್ಲ ಆಂಟಿ, ಅಮ್ಮ, ನಾವ್ ಯಾವ ಕಾಲದಲ್ಲಿ ಬದುಕ್ತಾ ಇದೀವಿ? ಹಾ, ನಮ್ ಮನೆ ಹಿಂದೆ ಕಾಡಿದೆ, ಅಲ್ಲಿಂದ ಹಾವು ಬರೋದ್ ಸಹಜ. ಆದ್ರೆ ಈ ಇಚ್ಛಾದಾರಿ ಹಾವು, ಇದೆಲ್ಲ ನೀವ್ಗಳು ಅನ್ಕೊಂಡಿರೋ ಮೂಢ ನಂಬಿಕೆ. ನೋಡು ಮಗಳೆ, ಕೆಲವು ವಿಷಯಗಳನ್ನ ನಂಬಲೇಬೇಕಾಗುತ್ತೆ, ಅವುಗಳೆಲ್ಲ ನಿಜವಾಗ್ಲೂ ಇದ್ದೇ ಇರುತ್ತೆ. ನಿನಗೆ ಗೊತ್ತಿಲ್ಲ, ನಮ್ಮೂರಿನ ಮುಖ್ಯಸ್ಥಂಗೆ ಮಗಳಿದ್ಲು, ಇದಕ್ಕಿದ್ದಾಗೆ ಮನೆಯಿಂದ ಕಾಣೆಯಾದ್ಲು. ಇವತ್ತಿನವರೆಗೂ ಅವಳು ಏನಾದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಜನ ಹೇಳ್ತಾರೆ ಇಚ್ಛಾದಾರಿ ನಾಗ ಅವಳನ್ನ ವಶಪಡಿಸ್ಕೊಂಡು ಎಲ್ಲಿಗೋ ಕರ್ಕೊಂಡೋಗಿದೆ ಅಂತ. ಮತ್ತೆ ಪೊಲೀಸ್ನವರು ಕೂಡ ಅವಳನ್ನ ಹುಡ್ಕಕ್ಕೆ ಆಗಿಲ್ಲ. ಅಣ್ಣ ಅತ್ತಿಗೆ, ಮದ್ವೆ ಆದ ಮೊದಲನೇ ರಾತ್ರಿಲೆ ನಮ್ ಮನೆಗ್ ಹಾವು ಬರೋದು, ಮತ್ತೆ ಅದು ಮೋಹಿನಿಗೇನು ಮಾಡಿಲ್ಲ. ಇದಕ್ಕೆ ಏನಾದ್ರೂ ಕಾರಣ ಇರಬಹುದಾ? ಇದಕ್ಕೆ ಯಾರ ಕಾರಣ ಹೇಳಕ್ ಆಗತ್ತೆ? ಯಾರಾದ್ರೂ ಬಾಬಾ ಅವ್ರನ್ನೇ ಕೇಳ್ಬೇಕು. ಸುಮಿತ್ರಾ, ನೀನ್ ಖಂಡಿತವಾಗ್ಲೂ ಸರಿಯಾಗಿ ಹೇಳ್ತಿದ್ಯ. ಆ ಬಾಬಾನಿಗೆ ದಿವ್ಯ ದೃಷ್ಟಿ ಇದೆ. ಈ ಸಮಸ್ಯೆಗೆ ಪರಿಹಾರನ ಕೇವಲ ಅವ್ರು ಮಾತ್ರ ಹೇಳೋದಕ್ ಸಾಧ್ಯ. ಅವಿನಾಶ್ ಮಗ್ನೆ, ನೀನ್ ಬೇಗ ಗಾಡಿ ತಗೊಂಡು ಹೋಗು, ಮತ್ತೆ ಬಾಬಾನ ಕರ್ಕೊಂಡು ಬಾ. ಬಹುಶಃ ಅವರೇ ನಮ್ಮ ಈ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. ಬೇಗ ಹೋಗು ಮಗನೇ. ಸರಿಯಪ್ಪ. ಏಳು ಗ್ರಹ ಅಂತೂ ನೋಡೋದಕ್ ಮೇನಕ ತರಾನೇ ಇದೆ. ಯಾವ ಮೇನಕ ಅಂದ್ರೆ ಇಂದ್ರನ ದರ್ಬಾರಿನಲ್ಲಿ ಅಪ್ಸರಾಗಿದ್ದವಳು. ಅದೇ ಲಕ್ಷಣ, ಅದೇ ಶಕ್ತಿ, ಏಳು ಯಾವುದೇ ವ್ಯಕ್ತಿನಾದ್ರೂ ವಶಪಡಿಸ್ಕೊಂಡ್ಬಿಡ್ತಾಳೆ. ಅಲ್ಲ ಬಾಬಾ, ಆ ಹಾವು ಬಂದಿದ್ದು ಆಕಸ್ಮಿಕ ಅಲ್ವಾ? ಇದನ್ನಂತೂ ಹೇಳೋದಕ್ಕಾಗಲ್ಲ. ಆ ಹಾವು ಉದ್ದೇಶಪೂರ್ವಕವಾಗಿಯೇ ಬಂತ ಇಲ್ವಾ ಅಂತ ಇದೆಲ್ಲ ಏಳು ಗ್ರಹ ಹೇಳ್ತಾ ಇದೆ. ಆದ್ರೆ ಇವತ್ತು ಏನೆಲ್ಲ ಆಯ್ತೋ ಅದೇನು, ಅದಕ್ಕೆ ಯಾವ್ದಾದ್ರು ಒಂದ್ ಪರಿಹಾರ ಇದ್ದೇ ಇರುತ್ತಲ್ವಾ? ನೋಡಿ, ಒಂದ್ ವೇಳೆ ಭೂತ ಪ್ರೇತ ಆಗಿದ್ರೆ ನಾನು ಅದನ್ನ ನನ್ನ ಶಕ್ತಿಯಿಂದ ಬಂಧಿಸ್ತಾ ಇದ್ದೆ. ಆದ್ರೆ ಆದ್ರೆ ಬಾಬಾ, ವಿಷಯ ಈ ತರ ಇರಬಹುದಲ್ವಾ? ಊರ್ ಜನ ಹೇಳ್ತಾರಲ್ಲ, ಅದ್ ಯಾವ್ದೋ ಒಂದು ಇಚ್ಛಾದಾರಿ ನಾಗ ಇರ್ಬೋದು. ಅದನ್ನ ಬಂದಿಪಡಿಸೋದು ನನ್ನ ಕೈಲಿ ಸಾಧ್ಯವಿಲ್ಲ. ಅದನ್ನ ಬಂದಿಪಡಿಸುವಂತ ಶಕ್ತಿ ಯಾವುದು ನನ್ನ ಹತ್ರ ಇಲ್ಲ. ನೋಡಿ, ನಾನು ಈ ಮನೆಯಲ್ಲಿ ಕೆಲವೊಂದು ಪೂಜೆಗಳನ್ನ ಮಾಡ್ಬಿಟ್ಟು ಹೋಗ್ತೀನಿ. ಅದಾದ್ಮೇಲೂ ಏನಾದ್ರೂ ಆಯ್ತು ಅಂದ್ರೆ
ನಾನು ನನ್ನ ಆಶ್ರಮದಲ್ಲಿ ಮಂತ್ರ ಉಚ್ಚಾರಣೆ ಮಾಡ್ತೀನಿ. ನೋಡ್ ಮಗ, ನಾನು ಒಂದು ವಾರದಿಂದ ನೈಟ್ ಶಿಫ್ಟ್ ಮಾಡ್ತಾ ಇದ್ದೀನಿ, ಮತ್ತೆ ವರ್ಕ್ ಲೋಡ್ ಬಗ್ಗೆ ನಿನಗೆ ಏನು ಅಂತ ಹೇಳಿ. ಇವತ್ತು ಆಫೀಸಲ್ಲಿ ಸ್ವಲ್ಪ ಹುಷಾರಿಲ್ದಿರ ಥರ ಆಗ್ತಾಯಿತ್ತು, ಅದಕ್ಕೆ ಬಾಸಿಗೆ ಏನು ಹೇಳದೆ ಬಂದ್ಬಿಟ್ಟೆ. ಹಾಂ, ನೋಡ್ತೀನಿ, ನಾಳೆ ಏನಾದರೂ ಹುಷಾರಾದರೆ ನೈಟ್ ಶಿಫ್ಟ್ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ನಿನಗೆ ಅಪ್ಡೇಟ್ ಮಾಡ್ತೀನಿ. ಏನು ಮಾಡ್ತಿದ್ಯಾ? ಹಾಗೆ ನಾನು ಯಾರಾದರೂ ಬರ್ಬೋದು. ಒಂದು ನಿಮಿಷ, ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಬಿಡು, ಪ್ಲೀಸ್ ಬಿಡು, ಬಿಡು ಬಿಡು, ಯಾರಾದರೂ ಬಂದ್ಬಿಡ್ತಾರೆ, ಪ್ಲೀಸ್ ಬಿಡು ಬಿಡು. ಮೋಹಿನಿ, 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 ಮೋಹಿನಿ! ಅಯ್ಯೋ ಮಗನೇ, ಏನಾಯ್ತಪ್ಪ? ಮೋಹಿನಿ! ಅಲ್ಲ, ಒಳಗಡೆ ಯಾರಿರ್ತಾರೆ? ಮೋಹಿನಿ! ಏನಾಯ್ತು? ಸೈಡ್ ಹೋಗು. ನಿನ್ ಜೊತೆಗೆ ಯಾರಿದ್ದ? ಹೌದು ಮೋಹಿನಿ, ಹೇಳು, ಯಾರಿದ್ದಿಲ್ಲಿ? ಯಾರು ಇಲ್ಲ, ಇಷ್ಟೊತ್ತ ನೀವೇ ನನ್ ಜೊತೆ ಇದ್ರಲ್ಲ. ಅತ್ಗೆ, ಹಾವು ಮೋಹಿನಿ, ನಿಜ ಹೇಳು, ಯಾರಿದ್ದ ನಿನ್ ಜೊತೆಗೆ? ಬೇರೆ ಯಾರು ಅಲ್ಲ, ನೀವೇ ನನ್ ಜೊತೆ ಇದ್ರಿ ತಾನೆ. ಅಲ್ಲ, ಏನ್ ಹೇಳ್ತಾ ಇದೀಯ ನೀನು? ನಾನು ಎಲ್ಲರ ಜೊತೆಗೆ ಈಗ ತಾನೆ ಒಳಗೆ ಬಂದಿರೋದು. ಅಯ್ಯೋ ಮಗಳೇ, ನಾವೆಲ್ಲ ಒಟ್ಟಿಗೆ ಒಳಗಡೆ ಬಂದ್ವಿ, ನಿನ್ ಜೊತೆ ಒಳಗಡೆ ಯಾರೋ ಇದ್ರಲ್ಲ. ಹಾಗಾಗಕ್ ಸಾಧ್ಯನೇ ಇಲ್ಲ. ನಾನ್ ಯಾಕೆ ಸುಳ್ಳು ಹೇಳಿ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಇಲ್ಲಿ ಕೇಳಿ, ನಾನ್ ಮಲ್ಕೊಂಡಿದ್ದೆ ಆಗ. ಮೋಹಿನಿ, ಐ ಆಮ್ ಸಾರಿ. ಫಸ್ಟ್ ನೈಟ್ ನಂತರ ಏನ್ ನಡೀತೋ ಅದರಿಂದ ನನಗೆ ನಿನ್ ಮೇಲೆ ತುಂಬಾನೇ ಡೌಟ್ ಬಂದಿತ್ತು. ನಾನು ಬೇಕು ಅಂತ ನನ್ನ ಡ್ಯೂಟಿನ ನೈಟ್ ಶಿಫ್ಟ್ ಅಲ್ಲಿ ಹಾಕಿದೆ. ಆದ್ರೆ ಇವಾಗ ನನಗೆ ಅರ್ಥ ಆಗಿದೆ. ಅದೇನು ಅಂದ್ರೆ, ಈ ಬಾಬಾ ಏನೆಲ್ಲ ಹೇಳಿದಾನೋ, ಏನೆಲ್ಲ ಹೇಳಿದಾರೋ, ಅದೆಲ್ಲ ಒಂದು ಮೂಢನಂಬಿಕೆ. ಅದೆಲ್ಲ ಸರಿಯಾಗುತ್ತೆ. ನನಗೆ ಕ್ಷಮಿಸ್ತೀಯಾ ಪ್ಲೀಸ್? ಇಲ್ಲ ಇಲ್ಲ, ಆತರ ಏನೂ ಇಲ್ಲ. ಯಾಕೆ ಹಾಗೆ ಹೇಳ್ತಿದ್ಯಾ? ನನಗೆ ನಮ್ಮ ಪ್ರೀತಿ ಮೇಲೆ ಪೂರ್ತಿ ನಂಬಿಕೆ ಇದೆ. ಇವತ್ತಲ್ಲ ನಾಳೆ ಖಂಡಿತ ನಿಮ್ಮ ಮನಸ್ಸು ಬದಲಾಗತ್ತೆ. ಯಾವತ್ತಾದರೂ ನೀವು ಬರ್ತೀರಾ ಅಂತ ನಂಗೆ ಗೊತ್ತಿತ್ತು. ಮತ್ತೆ ಇವತ್ತು ಇವತ್ತು ಆ ದಿನ ಬಂದೇ ಬಿಡ್ತು. ಆಗ ಜೋರಾಗಿ ಬಾಗ್ಲು ಬಡಿಯೋ ಶಬ್ದ ನನಗೆ ಕೇಳಿಸ್ತು. ಮೋಹಿನಿ, ನಾನ್ ನೋಡಿದಾಗ ನೀವ್ ಅಲ್ಲಿರ್ಲಿಲ್ಲ, ಆಚೆ ಹೋಗಿದ್ರಿ. ಅದಕ್ಕೆ ನಾನು ಬಾಗ್ಲು ಓಪನ್ ಮಾಡಿದೆ. ಹೀಗಾಗಕ್ ಸಾಧ್ಯನೇ ಇಲ್ಲ, ನಾನ್ ಬಂದಿರೋದೇ ಇವಾಗ ಅಲ್ವಾ ಅಮ್ಮ? ಹೌದಮ್ಮ, ಅದ್ಗೆ ಅದು ಹಾವು ಹೋಯ್ತಲ್ಲ, ಈಗ ಅದು ಇಚ್ಛಾದಾರಿನಾಗ ಇರ್ಬೋದಲ್ವಾ? ನಮ್ಮ ಅವಿನಾಶ್ ರೂಪ ತಗೊಂಡ್ ಬಂದಿದ್ರೆ ಆತರ ಆಗಿರೋಕ್ ಸಾಧ್ಯ ಇಲ್ಲ. ಇವನೇ ಇದ್ದ ನನ್ ಜೊತೆಲಿ. ನೋಡಮ್ಮ, ನಿನಗ್ ನೆನ್ಪಿಲ್ವಾ ಬಾಬಾ ಅವರು ಏನ್ ಹೇಳಿದ್ರು? ಭೂತ ಪಿಶಾಚಿ ಆಗಿದ್ರೆ ಅದನ್ನ ಕಟ್ಟಾಕ್ಬೋದಿತ್ತು, ಇದು ಖಂಡಿತ ಇಚ್ಛಾದಾರಿ ನಾಗಾನೆ. ಅದು ಅವಿನಾಶ್ ರೂಪ ತಗೊಂಡು ಬಂದಿತ್ತು. ಇನ್ನೇನ್ ಮಾಡೋದು? ಬಾಬಾ ಅವರಂತೂ ಬೇಡ ಅಂದಿದ್ರು. ನಾವೀಗ ಬೇರೆ ದಾರಿ ಹುಡುಕ್ಬೇಕು. ನೋಡಪ್ಪ, ಇದ್ರಲ್ಲಿ ಸೊಸೆದೇನು ತಪ್ಪಿಲ್ಲ. ಒಂದ್ ವೇಳೆ ಸೊಸೆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು, ಅವರು ಮೋಸ ಹೋಗಿರೋರು. ಅವಿನಾಶ್ ಮಗನೇ, ನೀನೊಂದು ಕೆಲಸ ಮಾಡು, ಸಿಟಿಯಲ್ಲಿರೋ ಯಾವ್ದಾದ್ರು ಒಳ್ಳೆ ಹಾವಾಡಿಗನ ಕರ್ಕೊಂಬಾ. ಬಹುಶಃ ಈ ಇಚ್ಛಾದಾರಿ ನಾಗನ್ನ ಅವನ್ ಹಿಡಿಬಹುದು ಅನ್ಸುತ್ತೆ. ಸರಿಯಪ್ಪ.
ನೀನ್ ಬರ್ಲೇಬೇಕು, ನೀನ್ ಎಲ್ಲೇ ಇದ್ರು ನೀನ್ ಇಲ್ಲಿ ಬರ್ಲೇಬೇಕು. ನನ್ನ ಈ ಪುಂಗಿಯಿಂದ ಎಂತೆಂತ ಹಾವುಗಳನ್ನು ಹಿಡಿದಾಕಿದ್ದೀನಿ ನಾನು, ಮತ್ತೆ ನೀನು ಕೂಡ ಕುಣಿಲೇಬೇಕು. ಯಾಕಂದ್ರೆ ನಾನು ನಿರಂಜನ್ ಕಾಲುವೇಲಿಯ ಅತ್ಯಂತ ಹಠಮಾರಿ ಹಾವುಗಳನ್ನ ನನ್ನ ಬುಟ್ಟಿಯೊಳಗಡೆ ಹಿಡಿದಾಕೊಂಡಿದ್ದೀನಿ. ಇವತ್ತಿಂದ ನೀನ್ ನನ್ನ ನೌಕರನಾಗಿರ್ತೀಯ, ಮತ್ತೆ ನಾನ್ ನಿನ್ನ ಮಾಲೀಕನಾಗಿರ್ತೇನೆ. ಮತ್ತೆ ನಾನೀಗ ಪುಂಗಿ ಊತ್ತೀನಿ, ನೀನ್ ಬರ್ಲೇಬೇಕಾಗುತ್ತೆ. ನೀನ್ ಎಲ್ಲೇ ಇದ್ರು ಕೂಡ ಬರ್ಲೇಬೇಕು, ನೀನ್ ಬರ್ಲೇಬೇಕು. ಯಮುನಾ, ಇವ್ ನಿಜವಾಗ್ಲೂ ಹಾವು ಹಿಡಿತಾರ? ಹೌದು ಅತ್ಗೆ, ಇವರು ತುಂಬಾ ಫೇಮಸ್ಸು, ಎಷ್ಟೋ ಹಾವುಗಳನ್ನ ಹಿಡಿದಿದ್ದಾರೆ, ದೂರ ದೂರದಿಂದ ಜನ ಕರ್ಕೊಂಡು ಹೋಗ್ತಾರೆ ಇವ್ರನ್ನ. ಹೌದಾ? ತಗೊಳ್ಳಿ ಬಾಬಾ, ಒಂದು ಪುಟ್ಟ ಉಡುಗೊರೆ ಮೋಹಿನಿನ ಈ ಹಾವಿಂದ ಕಾಪಾಡಿದ್ದಕ್ಕೆ. ನಡೀರಿ. ಮೋಹಿನಿ ಪುಟ್ಟ, ನೀನೀಗ ಹೆದರೋ ಅವಶ್ಯಕತೆ ಇಲ್ಲ. ಇಲ್ಲಿದ್ದಿದ್ದ ಹಾವನ್ನ ಆ ಹಾವಾಡಿಗ ಎತ್ಕೊಂಡು ಹೋಗ್ಬಿಟ್ಟ, ಇನ್ಮೇಲೆ ನಮ್ಮ ಮನೇಲಿ ಯಾವ ಸಮಸ್ಯೆನೂ ಇರಲ್ಲ. ನೀನ್ ಹೆದ್ರಕೋಬೇಡ ಆಯ್ತಾ? ಓಂ ನಮ ಶಿವಾಯ. ಇದೇನಿದು ಹಾವು? ಎಲ್ಲೋಯ್ತು? ಬುಟ್ಟಿಯಿಂದ ತಪ್ಪಿಸ್ಕೊಂಡು ಹೋಗಿದೆ. ಯಾರು ಬಂದಿರಬಹುದು? ಅವಿನಾಶ್. ಅರೆ, ಸಡನ್ ಆಗಿ ಏನಾಯ್ತು ನಿಮಗೆ? ಏನ್ ವಿಷಯ? ರಾತ್ರಿ ನಾನು ಮನೆಗೆ ಹೋದ್ಮೇಲೆ ನಾನು ಬುಟ್ಟಿಯನ್ನ ಚೆನ್ನಾಗಿ ಕಟ್ಬಿಟ್ಟು ನಮ್ಮ ಮನೆಯೊಳಗಡೆ ನೇತಾಕಿದ್ದೆ. ಓಂ ನಮ ಶಿವಾಯ. ನನಗೆ ಬೆಳಿಗ್ಗೆ ಎಚ್ಚರ ಆದಾಗ ನಾನು ನೋಡಿದೆ, ಬುಟ್ಟಿಲಿದ್ದ ಹಾವು ಕಾಣೆ ಆಗಿತ್ತು. ಅದು ಎಂತ ಕೋಣೆ ಅಂದ್ರೆ, ಯಾರು ಒಳಗಡೆನೂ ಬರಕ್ಕಾಗಲ್ಲ, ಯಾರು ಹೊರಗಡೆನೂ ಹೋಗಕ್ಕಾಗಲ್ಲ. ಈಗಂತೂ ನಂಬ್ಲೇಬೇಕು, ಅದು ಖಂಡಿತ ಇಚ್ಛಾದಾರಿ ನಾಗನೇ. ಇಚ್ಛಾದಾರಿ ನಾಗನ? ನೀವೆಲ್ಲರೂ ನನಗೆ ಸುಳ್ಳು ಹೇಳಿದ್ರೆ, ಅದು ತನ್ನ ಶಕ್ತಿಯಿಂದ ಯಾವಾಗ ಬೇಕಾದ್ರೂ ರೂಪ ಬದಲಾಯಿಸಬಹುದು. ಯಾವುದೇ ರೂಪದಲ್ಲಾದರೂ ಬರಬಹುದು, ನಿನ್ನ ರೂಪದಲ್ಲಿ, ಇವ್ರ ರೂಪದಲ್ಲಿ, ಇವಳ ರೂಪದಲ್ಲಿ, ಮತ್ತೆ ಅದು ಯಾರ ಪ್ರಾಣ ಬೇಕಾದ್ರೂ ತೆಗಿಬಹುದು. ಆದ್ರೆ ಈ ವಿಷಯನ ನೀವು ನನ್ನಿಂದ ಬಚ್ಚಿಟ್ರೆ, ಇನ್ಮೇಲೆ ನಿಮ್ಮ ಸೊಸೆ ಮೇಲೆ ಅದಕ್ಕೆ ಇಷ್ಟ ಇದ್ರೆ ಈ ಇಡೀ ಪರಿವಾರಕ್ಕೆ ತೊಂದರೆ ಆಗ್ಬಹುದು. ಈ ನನ್ನ ಮಾತನ್ನ ನೆನ್ಪಿಟ್ಕೊಳ್ಳಿ. ಅವಿನಾಶ್ ನೀನು ಹುಷಾರಾಗಿರೋ, ಯಾಕಂದ್ರೆ ಅವಿನಾಶ್ ಮೇಲೆ ಅದರ ಗಮನ ಇದೆ. ಅರ್ಥ ಆಯ್ತಾ? ಅವಿನಾಶ್ ಮಗ್ನೆ, ಆಫೀಸ್ ಕೆಲಸ ಹೇಗ್ ನಡೀತಾ ಇದೆ? ಚೆನ್ನಾಗಾಗ್ತಾ ಇದೆ ಅಪ್ಪ. ಮತ್ತೆ ನೆಕ್ಸ್ಟ್ ಮಂತ್ ಕಂಪನಿಯವರು ಸ್ಯಾಲರಿ ಕೂಡ ಹೆಚ್ಚು ಮಾಡ್ತಾ ಇದ್ದಾರೆ.
ಅರೆ ವಾ, ಇದೊಂದು ಒಳ್ಳೆ ವಿಷಯ. ತುಂಬಾ ಒಳ್ಳೆದಾಯ್ತು. ತಗೋ ಮಗನೇ, ಹಾಲ್ ಕೊಡಿ. ಎಷ್ಟು ವೀಕ್ ಆಗಿದ್ಯಾ ನೀನು? ಏನಮ್ಮ ನೀನು? ಕುಡಿಬೇಡಿ, ಆ ಹಾಲ್ನ ಕುಡಿಬೇಡಿ, ಇದರಲ್ಲಿ ವಿಷ ಇದೆ. ವಿಷನ? ಹಾಲಲ್ಲಿ ವಿಷನ? ಮೋಹಿನಿ, ಏನ್ ಹೇಳ್ತಿದ್ಯಾ ನೀನು? ಏನಾಯ್ತು ಅತ್ಗೆ? ಅಲ್ಲ ನೋಡು ಯಮ್ನ, ಇವಳು ತಲೆಗೆಲಿ ಕೆಟ್ಟಿದ್ಯಾ ಅಂತ ಹಾಲಲ್ಲಿ ವಿಷ ಇದೆ ಅಂತಿದ್ದಾಳೆ. ನಾನು ನನ್ ಕೈಯಾರೆ ಹಾಲ್ ಬಿಸಿ ಮಾಡ್ಕೊಂಡ್ ಬಂದಿದ್ದೀನಿ, ಈ ತರ ಆಗೋಕ್ ಹೇಗ್ ಸಾಧ್ಯ? ಆ ಇಚ್ಛಾದಾರಿ ಹಾವು ಇದ್ರಲ್ಲಿ ವಿಷ ಬೆರೆಸಿದೆ. ಒಬ್ಬ ವ್ಯಕ್ತಿ ಅನ್ಸತ್ತೆ, ಅವನ್ ಮುಖ ಸರಿಯಾಗಿ ಕಾಣಿಸ್ಲಿಲ್ಲ, ಅವನ್ ಬಂದು ಹೇಳ್ದ ಇದ್ರಲ್ಲಿ ವಿಷ ಇದೆ ಅಂತ. ಮೋಹಿನಿ ಮಗ್ಲೆ, ನನಗನ್ಸುತ್ತೆ ನಿನಗೆ ಭ್ರಮೆ ಆಗಿದೆ ಅಂತ. ಇಲ್ಲ ಮಾವ, ನೋಡು ಇದನ್ನೆಲ್ಲ ನಾನ್ ನಂಬೋದಿಲ್ಲ. ಮೋಹಿನಿ, ಏನ್ ಮಾಡ್ತಾ ಇದ್ಯಾ? ನಿಂಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ಬನ್ನಿ ಎಲ್ರೂ, ಇಲ್ಲಿಗೆ ಬನ್ನಿ ನೋಡಿ, ಇಲ್ಲಿ ನೋಡಿ. ನಾನು ಹೇಳಿದ್ದೆ ತಾನೆ ಇದ್ರಲ್ಲಿ ವಿಷ ಇದೆ ಅಂತ ಹೇಳಿದ್ದೆ ಅಲ್ವಾ? ಯಾರು ನನ್ನ ನಂಬಲೇ ಇಲ್ಲ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಆ ಇಚ್ಛಾದಾರಿ ನಾಗ ನನ್ನ ಅವೇನ ಅಷ್ಟ ಸಾಯಿಸ್ಬೇಕು ಅಂತ ನೋಡ್ತಾ ಇದೆ. ಅಲ್ಲ, ಅದಕ್ಕೇನ್ ಬೇಕಾಗಿದೆ ಅತ್ತಿಗೆ? ನನಗೇನನ್ಸತ್ತೆ ಅಂದ್ರೆ ಅದು ಮೋಹಿನಿಗೋಸ್ಕರ ಅವಿನಾಶ್ನ ಸಾಯಿಸ್ಬೇಕು ಅಂತಿದೆ. ಇಚ್ಛಾದಾರಿ ನಾಗದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಮಾಡ್ಬೇಕು ಅಷ್ಟೆಲ್ಲ ಮಾಡಿದೀವಿ. ಈಗ ಈ ಮನೆಗಾಗೋ ತೊಂದರೆನ ಹೇಗ್ ತಪ್ಪಿಸ್ಬೋದು? ನೀವಿಬ್ರು ಒಳಗ್ ಹೋಗಿ. ಅಮ್ಮ, ಅಯ್ಯೋ ನಾನು ಹೇಳ್ತಿದ್ದೀನಲ್ಲ, ನೀವಿಬ್ರು ಒಳಗ್ ಹೋಗಿ. ನಡಿ ಮಗ್ನೆ. ನೋಡು ಪುಟ್ಟ, ಆದ್ರೆ ಒಂದ್ ಹೆಣ್ಣಾಗಿ ನಾನು ನಿನ್ನ ಹತ್ರ ಇದೆಲ್ಲ ಹೇಳ್ಬಾರ್ದು. ಆದ್ರೆ ಇದು ನಿನ್ ಗಂಡನ್ ಜೀವನದ ಪ್ರಶ್ನೆ. ಹೌದು ಮೋಹಿನಿ, ಅತ್ಗೆ ಸರಿಯಾಗಿ ಹೇಳ್ತಿದ್ದಾರೆ. ಅವಿನಾಶ್ ಜೀವನಕ್ಕೋಸ್ಕರ ನಾಗ ಹೇಳಿದ ಮಾತು ನಿನ್ ಕೇಳ್ಬೇಕು. ನಿನ್ ಮುಂದೆ ಕೈ ಜೋಡಿಸ್ತೀನಮ್ಮ. ಆ ಇಚ್ಛಾದಾರಿ ನಾಗ ಹೇಳೋ ಮಾತನ್ನ ಅದನ್ನ ಕೇಳು. ನೀನು ನಿನ್ ಗಂಡನ್ನ ಕಾಪಾಡ್ಕೊಮ್ಮ, ನನ್ ಮಗನ್ನ ಕಾಪಾಡು. ಎಷ್ಟು ಸಹಾಯ ಮಾಡು ನನಗೆ, ಬೇಕಾದ್ರೆ ನಿನ್ ಕಾಲ್ ಹಿಡ್ಕೋತೀನಿ ನಾನು. ನನ್ನ ಮಗನ್ನ ಕಾಪಾಡು. ಕಾಪಾಡು ನನ್ ಮಗನ್ ಕಾಪಾಡು. ಸಾಧ್ಯ ಆದ್ರೆ ನಮ್ಮನ್ನ ಕ್ಷಮಿಸ್ಬಿಡಮ್ಮ. ನೋಡಿ, ನೀವೇನ್ ಹೇಳಿದ್ರು ನಾನು ಕೇಳ್ತೀನಿ, ನೀವ್ ಹೇಳ್ದಾಗೆಲ್ಲ ನಾನ್ ಮಾಡ್ತೀನಿ. ಬಟ್ ಪ್ಲೀಸ್, ನೀವ್ ಅವಿನಾಶ್ಗೇನು ಮಾಡ್ಬೇಡಿ. ಎಷ್ಟು ದೊಡ್ಡ ಮನ್ಸು ನನ್ ಸೊಸೆದು. ನಿನ್ನ ಜೀವನನ ಕಾಪಾಡೋದಕ್ಕೆ, ಅವಳ ಸೌಭಾಗ್ಯ ಕಾಪಾಡ್ಕೊಳ್ಳೋದಕ್ಕೆ ಎಂಥ ತ್ಯಾಗ ಮಾಡ್ತಿದ್ದಾಳೆ ನೋಡು ಅವಿನಾಶ್. ನಮ್ ಸೊಸೆನ ಯಾವತ್ತೂ ತಪ್ಪಾಗಿ ತಿಳ್ಕೋಬೇಡ. ತೊಂದ್ರೆ ಕೊಡ್ಬೇಡ, ನನ್ನ ಹೋಗಕ್ ಬಿಡು.
ಪ್ಲೀಸ್, ನನ್ನ ಕೈಲಿ ಶಕ್ತಿ ಇಲ್ಲ, ಬಿಟ್ಬಿಡು. ಓಹೋ, ನೀನ್ ತುಂಬಾ ತಲ ಹರಟೆ. ಸರಿ, ದಾರಿ ಬಿಡು. ಮೋಹಿನಿ, ನೀನ್ ಇಲ್ಲಿದ್ಯಾ ಅಂದ್ರೆ ರೂಮ್ ಅಲ್ಲಿ ಇರೋದು ಯಾರು? ಅದು ಮೋಹಿನಿ, ಯಾಕೆ ಮಾತಾಡ್ತಿಲ್ಲ? ರೂಮ್ ಅಲ್ಲಿ ಇರೋದು ಯಾರು? ಅಮ್ಮ, ಅದು ಯಮುನಾ, ನೀನಾ? ಮೋಹಿನಿ ರೂಮ್ ಅಲ್ಲಿ ಏನ್ ಮಾಡ್ತಿದ್ದೆ ನೀನು? ಮತ್ತೆ ಈ ಶಬ್ದಗಳೇನು? ಅಮ್ಮ, ನೀವ್ ಅರ್ಥ ಮಾಡ್ಕೊಳ್ಳಿ, ನನ್ಗೆ ಒಂದ್ ಚಿಕ್ಕ ಸಮಸ್ಯೆ ಇದೆ. ಅದ್ರ ಜೊತೆ ಐಚ್ಛಾದಾರಿ ಹಾವು ಎಷ್ಟು ಆಟ ಮಾಡ್ತಿತ್ತು, ಅದ್ರ ಆಸೆನ ತೀರಿಸ್ಕೊಳಕ್ಕೆ. ಅದಕ್ಕೆ ಅದ್ ನನ್ಗೆ ಧಮ್ಕಿ ಹಾಕ್ತು. ಒಂದ್ ವೇಳೆ ಅದ್ರ ಆಸೆಗಳೆಲ್ಲ ತೀರಿಲ್ಲ ಅಂದ್ರೆ ಅದು ಅವಿನಾಶ್ನ ಸಾಯಿಸ್ಬಿಡತ್ತೆ ಅಂತ ಅವನ್ ಪ್ರಾಣ ಬಿಡತ್ತೆ. ಅದಕ್ಕೆ ನಾನು ಅವನ್ ಮಾತು ಕೇಳಿ ಅಲ್ಲಿ ನಡೆದಿದ್ ಎಲ್ಲ ವಿಷಯನ ಯಮುನಾ ಆಂಟಿಗೆ ಹೇಳ್ದೆ. ಇನ್ನೊಂದ್ಸಲ ಅವಿನಾಶ್ ಪ್ರಾಣ ಉಳಿಸೋದಕ್ಕೆ ಈ ಆಂಟಿ ಅವ್ರ ಜೀವ ಕೊಡೋಕು ತಯಾರಾಗಿದ್ರು. ಅತ್ತಿಗೆ, ನನಗ್ ಗೊತ್ತಿದೆ ನಾನು ತಪ್ಪು ಮಾಡಿದ್ದೀನಿ. ನೀವ್ ಇದಕ್ಕೆ ನನ್ಗೇನ್ ಶಿಕ್ಷೆ ಕೊಟ್ರು ನಾನು ಒಪ್ಕೋತೀನಿ. ಆದ್ರೆ ನಾನು ಇದನ್ನ ಬರೀ ನನ್ನ ಅವಿನಾಶ್ನ ಬದುಕಿಸ್ಕೊಳ್ಳೋದಕ್ ಮಾಡ್ದೆ. ಮತ್ತೆ ಇದನ್ನ ಬಿಟ್ರೆ ನಮ್ಮ ಹತ್ರ ಬೇರೆ ದಾರಿನೇ ಇರ್ಲಿಲ್ವಲ್ಲ. ಸರಿ ಕೇಳಿ, ಇಲ್ಲಿ ಈ ವಿಷಯನ ನೀವಿಬ್ರು ನನ್ನ ಹತ್ರ ಹೇಳಿದೀರಾ, ಸರಿ. ಆದ್ರೆ ನನ್ ಮೇಲೆ ಆಣೆ ಮಾಡಿ, ನನ್ನ ತಲೆ ಮೇಲಿಟ್ಟು ಆಣೆ ಮಾಡಿ, ಈ ವಿಷಯ ಮನೇಲಿರೋರ್ಗೆ ಯಾರಿಗೂ ಗೊತ್ತಾಗೋದ್ಬೇಡ. ಆಣೆ ಮಾಡಿ, ಆಣೆ ಮಾಡಿ, ಯಾರಿಗೂ ಹೇಳಲ್ಲ ಅಂತ. ಓಹೋ ಮೋಹಿನಿ, ಮಲಗ್ಬೇಕು ಅಂದ್ರೆ ಪ್ರಾಪರ್ ಆಗಿ ಬೆಡ್ ಮೇಲೆ ಮಲ್ಕೋ. ಮೋಹಿನಿ, 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 ಅಪ್ಪ, ಮೋಹಿನಿ, ಅಪ್ಪ, ಅಪ್ಪ. ಅಯ್ಯೋ ಅವಿನಾಶ್, ಮೋಹಿನಿ ಯಾಕೆ ಕಿರಿಸ್ತಿದ್ಯಾ? ನೋಡಿ ಅಪ್ಪ, ಇವಳೇನು ಮಾತಾಡ್ತಾನೆ ಇಲ್ಲ ಇಲ್ಲಿ ನೋಡಮ್ಮ, ಇವಳೇನು ಮಾತಾಡ್ತಾನೆ ಇಲ್ಲ. ಈಗ ತಾನೆ ನಾವು ಜೊತೆಲಿ ಕೂತ್ಕೊಂಡು ತಿಂಡಿ ತಿಂದ್ವಿ, ಏನಾಯ್ತು ಮೋಹಿನಿ? ಮೋಹಿನಿ, ಅಯ್ಯೋ, ಡಾಕ್ಟರ್ ಫೋನ್ ಮಾಡು ಅವಿನಾಶ್. ನನ್ಗೆ ಅನ್ನಿಸ್ತಿದೆ ಆ ಇಚ್ಛಾದಾರಿ ನಾಗ ಮೋಹಿನಿನ ಸಾಯಿಸ್ಬಿಟ್ಟಿರ್ಬೇಕು. ಯಮುನಾ, ಯಾವತ್ತಾದ್ರೂ ಒಂದು ಒಳ್ಳೆ ಮಾತಾಡು, ಸುಮ್ನೆ ನಾನು ಮಾತಾಡ್ತಿರ್ತಿಯಲ್ಲ. ಹಲೋ ಹಲೋ ಡಾಕ್ಟರ್ ಸರ್, ಪ್ರೇಮ್ ನಿವಾಸಿಗೆ ಬಂದ್ಬಿಡಿ ಪ್ಲೀಸ್, ಎಮರ್ಜೆನ್ಸಿ. I'm sorry. She is no more. ಡಾಕ್ಟರ್ ಸಾಹೇಬ್ರೆ, ಇನ್ನೊಂದ್ಸಲ ಸರಿಯಾಗಿ ಚೆಕ್ ಮಾಡಿ, ಮೋಹಿನಿಗೆ ಏನೂ ಆಗಿರಲ್ಲ, ಇನ್ನೊಂದ್ಸಲ ನೋಡಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಸಾವಿಗೆ ಏನ್ ಕಾರಣ ಅಂತ ಗೊತ್ತಾಗುತ್ತೆ. ನೀವು ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡೋದು ಒಳ್ಳೇದು. ಪೊಲೀಸ್? ಮಗ್ನೇ, ಇನ್ಸ್ಪೆಕ್ಟರ್ ಅವ್ರ ಹತ್ರ ಮಾತಾಡ್ದ್ಯಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತ? ಹಾ, ಅವ್ರು ಕಾಲ್ ಮಾಡಿದ್ರು, ಅವ್ರು ಇನ್ನೇನು ಬರ್ತಾ ಇರ್ಬೋದು. ಯಮುನಾ ಅಂತೂ ಬೆಳಗ್ಗೆಯಿಂದ ಹತ್ತು ಹೊತ್ತು ಸುಸ್ತಾಗಿದ್ದಾಳೆ, ಬೆಳಗ್ಗೆಯಿಂದ ರೂಮಿಂದ ಬಂದೇ ಇಲ್ಲ. ನನಗೆ ಅರ್ಥ ಆಗುತ್ತೆ ಸುಮಿತ್ರ, ನೀನು ಮೋಹಿನಿನ ತುಂಬ ಇಷ್ಟಪಡ್ತಾ ಇದ್ದೆ. ನೀನ್ ಆರೋಗ್ಯ ನೋಡ್ಕೋ. ಇನ್ಸ್ಪೆಕ್ಟರ್ ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಯ್ತು? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಏನ್ ಗೊತ್ತಾಗಿದೆ ಅಂದ್ರೆ ಹಾವಿನ ವಿಷಯದಿಂದ ಸಾವಾಗಿದೆ. ಇದ್ರ ಬಗ್ಗೆ ನೀವೇನಾದ್ರೂ ಹೇಳ್ತೀರಾ? ಇನ್ಸ್ಪೆಕ್ಟರ್ ಸರ್, ನಮಗ್ ಮೊದ್ಲಿಂದ ಗೊತ್ತಿತ್ತು ಆ ಇಚ್ಛಾದಾರಿನಾಗ ನಮ್ ಮನೆಯವ್ರಿಗೆ ತೊಂದರೆ ಕೊಡತ್ತೆ ಅಂತ. ಅದಕ್ಕೆ ನಾವು ಬಾಬಾ ಅವ್ರನ್ನ ಕರೆದು ಪೂಜೆನೂ ಮಾಡಿಸಿದ್ವಿ, ಆದ್ರೆ ಏನೂ ಆಗ್ಲಿಲ್ಲ. ನಮ್ ಸೊಸೆ ಮೋಹಿನಿ ಬಲಿ ಆದ್ಮೇಲೆ ಕೂಡ ಆ ಇಚ್ಛಾದಾರಿನಾಗ ನನ್ ಸೊಸೆನ ಬಿಡ್ಲೇ ಇಲ್ಲ. ಇಚ್ಛಾದಾರಿ ನಾಗ, ಏನ್ ತಮಾಷೆ ಮಾಡ್ತಾ ಇದೀರಾ? ತಮಾಷೆ ಮಾಡ್ತಿಲ್ಲ ಸರ್, ಇದೇ ನಿಜ. ಒಂದು ರೂಪನ ಬದಲಾಯಿಸೋ ಹಾವಿತ್ತು, ನನ್ ರೂಪನ ತಾಳಿ ಕೂಡ ಪ್ರತಿ ಸಲ ಬರ್ತಾ ಇತ್ತು. ಅದ್ರ ಕಾರಣದಿಂದ
ನಾವೆಲ್ಲ ಮನೆಯವರೆಲ್ಲ ಸೇರಿಕೊಂಡು ಮೋಹಿನಿಗೆ ಹೇಳಿದ್ವಿ ನನ್ನ ಜೀವನಕ್ಕೋಸ್ಕರ ಅವಳು ಬಲಿ ಪಶು ಆಗಬೇಕು ಸರ್. ನಮಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಆದರೆ ಸರ್, ಆ ಹಾವಿಂದ ಮೋಹಿನಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಜಾಸ್ತಿ ಆಯ್ತು ಅವಿನಾಶ್, ನಾನು ಇನ್ ಮುಂದೆ ನನ್ನ ಈ ದೇಹನ ಆ ಇಚ್ಛಾದಾರಿ ಹಾವು ಅನುಭವಿಸಕ್ಕೆ ನಾನು ಬಿಡಲ್ಲ. ನನಗೆ ನನ್ನ ಮೇಲೆ ಅಸಹ್ಯ ಅನ್ಸತ್ತೆ, ನನ್ನ ಮೇಲೆ ನನಗೆ ಕೋಪ ಬರ್ತಿದೆ. ಇದನ್ ಬಿಟ್ರೆ ಬೇರೆ ದಾರಿ ಇಲ್ಲ ಮೋಹಿನಿ. ಇನ್ನೊಂದ್ ದಾರಿ ಇದೆ, ಬಾ ನಾವಿಬ್ರು ಎಲ್ಲಾದ್ರೂ ದೂರ ಹೋಗೋಣ. ಮತ್ತೆ ಈ ವಿಷಯ ಆ ಇಚ್ಛಾದಾರಿ ಹಾವಾಗ ಗೊತ್ತಾಗೋದಿಲ್ಲ, ಇದು ನಮ್ಮಿಬ್ರು ಮಧ್ಯ ಅಷ್ಟೇ ಇರುತ್ತೆ. ಸ್ವಲ್ಪ ದಿನಗಳಾದ್ಮೇಲೆ ಮನೆಯವ್ರಿಗೆ ನಾವ್ ಹೇಳ್ಬಿಡೋಣ ನಾವಿಬ್ರು ಎಲ್ಲಿದ್ದೀವಿ ಅಂತ. ಒಂದ್ ವೇಳೆ ನೀನೇನಾದ್ರೂ ಹೀಗ್ ಮಾಡ್ಲಿಲ್ಲ ಅಂದ್ರೆ ನಾನು ನನ್ನ ಪ್ರಾಣ ಕಳ್ಕೊತೀನಿ. ಮೋಹಿನಿ, ನೀನ್ ಹೇಗ್ ಹೇಳ್ತೀಯೋ ನಾನು ಹಾಗೆ ಮಾಡ್ತೀನಿ. ತುಂಬಾ ಹಠ ಮಾಡ್ತಿದ್ಲು, ಪ್ರತಿ ಸಲ ನನಗೆ ಬೇರೆ ಸಿಟಿಗೆ ಹೋಗೋಣ ಅಂತ ಹೇಳ್ತಿದ್ಲು. ಆ ರೂಪ ಬದಲಾಯಿಸೋ ಹಾವಿಗೆ ಮೋಹಿನಿ ಬಗ್ಗೆ ಗೊತ್ತಾಗಿತ್ತು ಅನ್ಸುತ್ತೆ. ಅದು ಕನ್ಸಿರ್ಬೇಕು ಮೋಹಿನಿ ಮೋಸ ಮಾಡ್ತಾ ಇದ್ದಾಳೆ, ಅದರಿಂದ ದೂರ ಹೋಗ್ತಾ ಇದ್ದಾಳೆ ಅಂತ. ಅದಕ್ಕೆ ಕೋಪದಲ್ಲೇ ಅವಳಿಗೆ ಕಚ್ಚಿಬಿಟ್ಟಿದೆ. ಅವಿನಾಶ್, ನಿನ್ನ ಈ ಇಚ್ಛಾದಾರಿ ನಾಗನ ಕತೆ ಇದೆಯಲ್ಲ, ಯಾಕೂ ಇಷ್ಟ ಆಗ್ತಿಲ್ಲ. ಬನ್ನಿ ಮತ್ತೆ ನೋಡೋಣ ಆ ಕೋಣೆಯಲ್ಲಿ ಏನಿದೆ ಅಂತ, ಯಾವ ಹಾವು ಕಚ್ಚಿದೆ ಅಂತ. ಸರಿ ಸರ್, ಬನ್ನಿ ಇನ್ಸ್ಪೆಕ್ಟರ್ ಸರ್. ಇಚ್ಛಾದಾರಿ ನಾಗ ಇವಾಗ ಅರ್ಥ ಆಗ್ತಿದೆ, ಈ ಫೋಟೋ ಹಿಂದೆ ಒಂದು ಕಿಟಕಿ ಇದೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿತ್ತಾ? ಗೊತ್ತಿತ್ತು, ಆದರೆ ನಾವು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲಿಲ್ಲ. ಎಲ್ಲ ಅರ್ಥ ಆಗ್ತಿದೆ ಜಯಪ್ರಕಾಶ್ ಅವರೇ, ಒಬ್ಬ ವ್ಯಕ್ತಿ ಇದ್ದ, ಈ ಕಿಟಕಿಯಿಂದ ಹೋಗಿ ಬರೋದನ್ನ ಮಾಡ್ತಾ ಇದ್ದ, ಮತ್ತೆ ಇಚ್ಛಾದಾರಿ ನಾಗ ಅನ್ಕೊಂಡು ನಿಮ್ಗೆಲ್ರಿಗೂ ಮೋಸ ಮಾಡ್ತಿದ್ದ, ಮತ್ತೆ ಅದರಲ್ಲಿ ನಿಮ್ಮ ಸೊಸೆ ಮೋಹಿನಿ ಕೂಡ ಶಾಮೀಲಾಗಿದ್ರು. ಏನ? ಇಲ್ಲ ಸರ್, ಅದು ಇಚ್ಛಾದಾರಿ ನಾಗನೇ. ನೀವಷ್ಟೊಂದು ನಂಬಿಕೆಯಿಂದ ಹೇಗೆ ಹೇಳ್ತೀರಾ? ಒಂದ್ಸಲ ಮೋಹಿನಿ ಸುಳ್ಳು ಹೇಳ್ಬಹುದು, ಆದ್ರೆ ಇಚ್ಛಾದಾರಿ ನಾಗನ ಬಲೆಗೆ ಯಮುನಾ ಕೂಡ ಸಿಕ್ಕಾಕೊಂಡಿದ್ದಾಳೆ. ಅಜ್ಜಿ ಅಜ್ಜಿ ಅಜ್ಜಿ, ಯಮುನಾ ಚಿಕ್ಕಮ್ಮ ಎಲ್ಲಿಗೋ ಹೋಗ್ತಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದಾಳೆ ಗೊತ್ತಿಲ್ಲ, ನಾನು ಈಗಷ್ಟೇ ಅವ್ರನ್ನ ಆಚೆ ಬ್ಯಾಗ್ ಎತ್ಕೊಂಡು ಹೋಗೋದನ್ನ ನೋಡಿದೆ. ಎಲ್ಲಿಗೆ ಹೋಗ್ತಿದ್ದಾಳೆ ಯಮುನಾ? ಸುಮಿತ್ರಾ, ಅವಳ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಯಾರಿ ಯಮುನಾ? ನನ್ನ ನಾದಿನಿ, ಅವಳು ಇಚ್ಛಾದಾರಿ ನಾಗನ ಕಣ್ಣಿಂದ ನೋಡಿದಾಳೆ. ಅವ್ರದ್ದು ಫೋಟೋ ಯಾವ್ದಾದ್ರು ಇದೆಯಾ? ಹಾ, ಕಳಿಸಿ ನನಗೆ. ಕಾನ್ಸ್ಟೇಬಲ್ ಸಿಂಗ್, ನಾನು ನಿನಗೆ ಒಂದು ಹೆಂಗಸಿನ ಫೋಟೋ ಕಳಿಸ್ತೀನಿ. ಈ ಹೆಂಗಸು ಎಲ್ಲೇ ಕಾಣಿಸಿದ್ರು ನನಗೆ ಇನ್ಫಾರ್ಮ್ ಮಾಡಿ. ಮತ್ತೆ ಹಾಂ, ಅವಳು ಸಿಟ್ಟಿ ಬಿಟ್ಟು ಹೋಗಬಾರ್ದು. ಮನೆ ಎಲ್ಲಿಗೆ ಹೋಗಿರ್ತಾಳೆ ಯಮುನಾ? ಅದೆಲ್ಲ ಸರಿ, ಆದರೆ ಈ ಕಿಟಕಿ, ಈ ಇಚ್ಛಾದಾರಿ ನಾಗ, ಅಲ್ಲ ಇದೆಲ್ಲ ಇದೆಲ್ಲ ಏನಾಗ್ತಾ ಇದೆ? ಒಂದು ಅರ್ಥ ಆಗ್ತಿಲ್ಲ. ಆ ಕಾನ್ಸ್ಟೇಬಲ್ ಸಿಂಗ್ ಹೇಳು. ಹಾ ಸರ್, ಅದೇ ನೀವು ಲೇಡಿ ಫೋಟೋನ ಕಳಿಸಿದ್ರಲ್ವಾ, ಅವಳನ್ನ ನಾನು ಮೋಹಿತ್ ನಗರದಲ್ಲೇ ನೋಡಿದೆ. ನೀನೊಂದು ಕೆಲಸ ಮಾಡು, ಅವಳ ಮೇಲೆ ಗಮನ ಇಡು, ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಸರಿ ಸರ್. ಓಕೆ. ಯಮುನಾ! ಪೊಲೀಸ್! ಎಲ್ಲೋಡೋಗ್ತಿದ್ಯಾ? ಎಲ್ಲೂ ಇಲ್ಲ, ಅದು ನಾನು. ಕಾನ್ಸ್ಟೇಬಲ್, ಅರೆ ಸರ್. ಓಕೆ ಸರ್. ಅದು ಸರ್, ನಾನೇನು ಮಾಡಿಲ್ಲ. ಹಾಗಿದ್ರೆ ಯಮುನಾ ಅವರೇ, ಈ ಇಚ್ಛಾದಾರಿ ನಾಗನ ಕತೆ ಏನು?
ನನಗೇನು ಗೊತ್ತಿಲ್ಲ ಸರ್. ಹಾಗಿದ್ರೆ ನೀನು ಮನೆಯಿಂದ ಯಾಕೆ ಓಡೋದೆ? ನೋಡು ಯಮುನಾ, ಎಲ್ಲ ನಿಜನು ಸರಿಯಾಗಿ ಹೇಳಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಸತ್ಯನ ಆಚೆ ತರೋದಕ್ಕೆ ನಮ್ಮ ಹತ್ರ ಬೇರೆ ವಿಧಾನ ಕೂಡ ಇದೆ. ಹೇಳು. ಅದು ನನಗನ್ಸುತ್ತೆ ಏನಾಗಿರ್ಬೋದು ಅಂದ್ರೆ, ಯಾವಾಗ ಈ ಇಚ್ಛಾದಾರಿ ನಾಗನ ಕತೆ ನಿನಗೆ ಗೊತ್ತಾಯ್ತು, ಮತ್ತೆ ಮೋಹಿನಿನೂ ಮೋಸ ಮಾಡ್ತಿರಲ್ಲ ಅಂತ ಗೊತ್ತಾದ್ಮೇಲೆ ನೀನು ಅವಳನ್ನ ಸಾಯಿಸ್ದೆ? ಇಲ್ಲ ಸರ್, ನಾನ್ಯಾಕೆ ಅವಳು ಕೊಲೆ ಮಾಡಿಸ್ಲಿ? ನಾನೇ ಅವಳ ವಿಷಯದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೆ. ಯಾವಾಗ ಮೊದಲೇ ಸಲ ಮೋಹಿನಿ ಆ ಇಚ್ಛಾದಾರಿ ನಾಗನ ವಿಷಯ ಹೇಳಿದ್ಲು, ಆಗ ನನ್ಗೆ ಅನುಮಾನ ಬಂತು, ಈ ಇಚ್ಛಾದಾರಿ ನಾಗ ನಿಜವಾಗ್ಲೂ ಇರುತ್ತಾ ಅಂತ, ಅಥವಾ ಬೇರೆ ವಿಷಯನ ಅಂತ. ಆಮೇಲೆ ನಾನು ಸ್ವಲ್ಪ ತಲೆ ಕೆಲಸ ಕೊಟ್ಟು ಮೋಹಿನಿ ಎಲ್ಲ ಪ್ಲಾನು ಗೊತ್ತಾದ್ಮೇಲೆ ನಾನು ಸಮಯ ನೋಡಿಕೊಂಡು ನಾನು ಅವಳ ಜೊತೆ ಮಾತಾಡಿದೆ. ಅಯ್ಯೋ ಪಾಪ, ಎಷ್ಟು ಕಷ್ಟ ತಗೋಬೇಕಾಗ್ತಿದೆ ಅಲ್ವಾ ಆ ಇಚ್ಛಾದಾರಿ ನಾಗನ್ ಜೊತೆ. ನೀನು ಏನ್ ಮಾಡೋದು ಆಂಟಿ, ಅವಿನಾಶ್ ನನ್ ಗಂಡ ಅಲ್ವಾ, ಅವನ್ ಜೀವನ ಉಳಿಸೋದಿಕ್ಕೆ ನಾನೀ ತ್ಯಾಗನ ಮಾಡ್ಲೇಬೇಕು. ಖಂಡಿತ ಸರಿಯಾಗಿ ಹೇಳಿದೆ. ಅಂದ್ಹಾಗೆ ಆ ಇಚ್ಛಾದಾರಿ ನಾಗ ತುಂಬಾ ಹ್ಯಾಂಡ್ಸಮ್ ಆಗಿದಾನಲ್ಲ. ಇಚ್ಛಾದಾರಿ ಹಾವು? ಹಾ, ಇಲ್ಲಿ ನೋಡು, ನನ್ನ ಹತ್ರ ಒಂದ್ ವಿಡಿಯೋ ಇದೆ ನೋಡು. ನೀನ್ ಹೂ ಅಂದ್ರೆ ಅವಿನಾಶಕ್ ತೋರಿಸ್ಲಾ? ಬೇಡ ಬೇಡ ಆಂಟಿ, ಪ್ಲೀಸ್ ಹಾಗ್ ಮಾಡ್ಬೇಡಿ. ಏನ್ ಬೇಕು ನಿಮ್ಗೆ? ದುಡ್ಡ? ದುಡ್ಡು ತಗೊಂಡ್ ನಾನೇನ್ ಮಾಡ್ಲಿ? ಮತ್ತೆ ನಿನ್ಗೂ ಗೊತ್ತಿದೆ, ಮದ್ವೆ ಆಗಿ ಸ್ವಲ್ಪ ದಿವಸದಲ್ಲೇ ನನ್ ಗಂಡನ ಆಕ್ಸಿಡೆಂಟ್ ಆಗೋಯ್ತು, ಅತ್ತೆ ಮನೆಯವರು ಮನೇಲಿ ಇಟ್ಕೊಳ್ಳಿಲ್ಲ, ಮತ್ತೆ ಈ ಮನೆ ಕತೆ ನಿನಗೆ ಗೊತ್ತಿದೆ, ಎಲ್ಲೂ ಹೋಗಕ್ಕಾಗಲ್ಲ. ಮತ್ತೆ ಒಂದ್ ಕೆಲ್ಸ ಮಾಡು, ನೀನು ಖುಷಿಯಾಗಿರು, ಮತ್ತೆ ನನ್ನನ್ನು ಖುಷಿಯಾಗಿ ಇಟ್ಕೋ, ಏನಂತೀಯ? ಏನ್ ನೀವು ನನ್ ವಿಕಿನ ಶೇರ್ ಮಾಡ್ಬೇಕು ಅಂತ ಬಯಸ್ತಾ ಇದ್ದೀರಾ? ತುಂಬಾ ಜಾಣೆ ನೀನು, ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಮೋಹಿನಿ, ಏನಾಯ್ತು? ಯಾಕೆ ನನಗೆ ಸಡನ್ ಆಗಿ ಬರಕ್ ಹೇಳಿದೆ? ನಂಗನ್ಸುತ್ತೆ ಈ ಹಾವಿನ ಆಟನ ಮತ್ತೆ ಆಡ್ಬೇಕು ಅನ್ಸುತ್ತೆ. ನಾನ್ ಹೇಳ್ತೀನಿ, ಯಮುನಾತೆ ಹೇಗಿದೆಯಾ ನನ್ನ ಇಚ್ಛಾದಾರಿ ನಾಗ? ವಿಕ್ಕಿ, ಆಂಟಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಏನು? ಬರೀ ಗೊತ್ತಾಗಿಲ್ಲ ನನ್ಗೆ, ನಾನದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮಿಬ್ಬರ ಆಟನ ಮೋಹಿನಿಗೆ ತೋರಿಸಿದ್ದೀನಿ, ನಿನ್ಗೂ ತೋರಿಸ್ಲಾ? ಬೇಡ ಬೇಡ ಬೇಡ. ನೋಡಿ, ನಿಮಗ್ ಗೊತ್ತಿಲ್ಲ, ಮೋಹಿನಿ ಮದ್ವೆ ಆಗಕ್ಕೂ ಮುಂಚೆ ನಾವಿಬ್ರು ತುಂಬಾ ಪ್ರೀತಿಸ್ತಾ ಇದ್ವಿ. ಆದ್ರೆ ಮೋಹಿನಿ ಮನೆಯವರು ಒಳ್ಳೆ ಸಂಬಂಧ ನೋಡಿ ಅವಿನಾಶ್ ಜೊತೆ ಇವಳಿಗೆ ಮದ್ವೆ ಮಾಡ್ಕೊಟ್ರು. ಮತ್ತೆ ಮೋಹಿನಿ ಕೂಡ ತುಂಬಾ ಜಾಣತನದಿಂದ ಇಚ್ಛಾದಾರಿ ನಾಗನ್ ಕತೆ ಹೇಳಿ ನಮ್ಮನ್ನ ಮೂರ್ಖರನ್ನಾಗಿ ಮಾಡಿದ್ಲು. ಇವಾಗ ನಿಮಗೇನ್ ಬೇಕು? ಯಾಕೆ, ಇಚ್ಛಾದಾರಿ ನಾಗನ್ಗೆ ಇನ್ನೊಬ್ಳು ನಾಗಿನಿ ಇರಬಾರ್ದಾ? ವಿಕ್ಕಿ, ಈ ಆಂಟಿ ಕೂಡ ಇಚ್ಛಾದಾರಿ ಹಾವಿನ ಸುಳ್ಳಾಟನ ಆಡ್ಬೇಕು ಅಂತಿದ್ದಾರೆ. ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ. ಏನು ಏನಂತೀಯ ನನ್ನ ಇಚ್ಛಾಧಾರಿ ನಾಗ? ಯಾವಾಗ ಆಟ ಆಡ್ತೀವಿ ನಾವು?
ವಿಕ್ಕಿ. ಪೊಲೀಸ್ ನಡೆ ಸರ್. ನಿಜ ಸರ್, ನಾನು ಮೋಹಿನಿನ ಸಾಯಿಸ್ಲಿಲ್ಲ ಸರ್. ನಾವೇನ್ ದಡ್ರು ಅನ್ಕೊಂಡಿದ್ಯಾ? ಹಾ, ಮೋಹಿನಿ ಜೊತೆ ಮಾಡಿದ್ದೆಲ್ಲ ಮುಗ್ದೋಗಿತ್ತು, ಮತ್ತೆ ಯಮುನಾ ನಿನಗೆ ಇಷ್ಟ ಆದ್ಲು, ಅದಕ್ಕೆ ನೀನು ಮೋಹಿನಿನ ದಾರಿಯಿಂದ ತೆಗಿಬೇಕು ಅಂತ ಅನ್ಕೊಂಡೆ ಅಲ್ವಾ? ಇಲ್ಲ ಸರ್, ನಾನು ಮುಂಚೆಯಿಂದನು ಮೋಹಿನಿನ ತುಂಬ ಪ್ರೀತಿಸ್ತಾ ಇದ್ದೆ. ಆದರೆ ಮೋಹಿನಿ ನನಗೆ ಹೇಳಿದಾಗ, ಆ ಮನೆಯವರು ಹೇಗೆ ಮೂಢನಂಬಿಕೆ ದೇವರು ಪೂಜೆಗಳನ್ನೆಲ್ಲ ನಂಬ್ತಾರೆ ಅಂತ ಹೇಳಿ, ಆಗ ನಾನೊಂದು ಪ್ಲಾನ್ ಮಾಡಿದೆ. ಏನು ಪ್ಲಾನು? ನಾನು ಆ ಹಾವು ಹಿಡಿಯೋನಿಗೆ ದುಡ್ಡು ಕೊಟ್ಟೆ, ಮತ್ತು ಅವನಿಗೆ ಹೇಳಿದೆ ಮೋಹಿನಿ ಮನೆಯವರಿಗೆ ಹಾವಿನ ಬಗ್ಗೆ ಕತೆ ಹೇಳಿ ಇನ್ನೂ ಹೆದರಿಸುವಂತ. ನಾನು ಏನು ಹೇಳಿದ್ನೋ ಹಾಗೆ ಮಾಡ್ದ ಅವನು. ಹೌದು ಸರ್, ನಾನೇ ಹಾವು ಮಾಯ ಆಗೋದು, ರೂಪ ತಾಳೋದು ಅನ್ನೋ ಕತೆನ ಹೇಳಿ ಅವನಿಗೆ ದುಡ್ಡು ಕೊಟ್ಟೆ. ತಗೋ ಹಿಡ್ಕೋ, ಇದರಲ್ಲಿ 4,000 ಇದೆ. ಇವಾಗ ಹೋಗಿ ಮೋಹಿನಿಯವ್ರ ಮನೆಯವರಿಗೆ ಆ ಹಾವಿನ ಬಗ್ಗೆ ಯಾವ ಥರ ಕತೆ ಹೇಳಬೇಕು ಅಂದರೆ ಅದು ನಿಜನೂ ಅನಿಸ್ಬೇಕು, ಅವ್ರಿಗೆ ಭಯ ಆಗಬೇಕು. ಒಂದು ವೇಳೆ ಅವ್ರು ಹೆದರುಕೊಂಡ್ರೆ ನಿನಗಿನ್ನೂ 15,000 ಸಿಗುತ್ತೆ. ಸರಿ, ಹಾವು ಅಡುಗನ ಹೆಸರೇನು? ನಿರಂಜನ್ ಕಾಲ್ಬೇಲಿಯಾ. ನಿರಂಜನ್ ಕಾಲ್ಬೇಲಿಯಾ. ಹಾವು ಅಡುಗನ ನೀನು? ಹಾ ಹುಡುಗ, ಈಗ ಹೇಳು ಈ ಇಚ್ಛಾದಾರಿ ನಾಗನ ಕತೆ ಏನು ಅಂತ, ಮತ್ತೆ ವಿಕ್ಕಿಗೆ ನೀನು ಯಾವ ಹಾವು ಕೊಟ್ಟಿದ್ದೆ ಹೇಳು. ಇಲ್ಲ ಸರ್, ನನ್ನ ಹತ್ರ 2 ಹಾವು ಇತ್ತು, ಅದ್ರ ವಿಷ ನಾ ಕೊಟ್ಟೆ, ಅದ್ರ ಬದಲಿಗೆ ನನಗೆ ತುಂಬನೇ ದುಡ್ಡು ಸಿಕ್ತು, ಮತ್ತೆ ನಾನು ಹಾವನ್ನ ವಿಕ್ಕಿಗೆ ಮಾರಿಲ್ಲ. ನಾನು ವಿಕ್ಕಿಗೆ ಹಾವನ್ನ ಮಾರಿಲ್ಲ ಸರ್. ನಾನು ವಿಕ್ಕಿಗೆ ಹಾವನ್ನ ಮಾರಿಲ್ಲ ಸರ್. ಅಂದ್ರೆ ವಿಕ್ಕಿ ತಗೊಂಡಿಲ್ಲ? ಇಲ್ಲ. ಮತ್ತೆ ಯಾರು ತಗೊಂಡಿರ್ಬೋದು? ಅಂತದ್ ಏನಾಯ್ತು ಸುಮಿತ್ರ? ಯಮುನಾ ಏನಕ್ ಮನೆ ಬಿಟ್ಟು ಹೋದ್ಲು? ನಮ್ಗೇನು ಗೊತ್ತಿಲ್ಲ ಬಾಬಾ ಅವ್ರೇ, ನಮ್ ಸೊಸೆ ಮೋಹಿನಿ ಮತ್ತೆ ಯಮುನಾ ಯಾಕೆ ನಮಗ್ ಮೋಸ ಮಾಡ್ತಿದ್ರು. ಮೋಹಿನಿ ಮತ್ತೆ ಯಮುನಾ ಇವರಿಬ್ರು ನಿಮ್ಗೆ ಮೋಸ ಮಾಡಿದ್ದಾರೆ, ಆದ್ರೆ ನಿಮ್ಗೆ ನಿಜವಾದ ಮೋಸನ ನಿಮ್ಮ ಮಗ ಅವಿನಾಶ್ ಮಾಡಿರೋದು. ಸರಿ ಹೇಳೋ ಅವಿನಾಶ್, ಅಷ್ಟಕ್ಕೂ ನಿನ್ನ ಹಾವನ್ನ ಯಾಕೆ ಕೊಂಡ್ಕೊಂಡೆ? ಈಗ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ಸರ್, ನಾನು ಯಾವ ಹಾವನ್ನು ಕೊಂಡ್ಕೊಂಡಿಲ್ಲ ಸರ್. ನೀವು ನನ್ನ ಮೇಲೆ ಸುಮ್ಮನೆ ಸುಳ್ಳು ಅಪವಾದನ ಮಾಡ್ತಾ ಇದ್ದೀರಾ ಸರ್ ಅಷ್ಟೇ. ಕಾನ್ಸ್ಟೇಬಲ್, ನೆನಪು ಅಂತ ಸರ್? ನಾನು ಹೇಳ್ತೀನಿ ಸರ್, ಸರ್ ನಾನು ಹೇಳ್ತಾ ಇದ್ದೀನಿ, ಹೇಳ್ತೀನಿ ಸರ್, ಹೇಳ್ತೀನಿ. ಹೇಳೋ ಹೇಳೋ ಸರ್. ಸರ್, ನಾನು ಆ ಹಾವನ್ನ ಏನು ಕೊಂಡ್ಕೊಂಡಿದ್ದೆ ಅಂದರೆ, ನನಗೆ ಗೊತ್ತಾಗಿತ್ತು ಮೋಹಿನಿ ಅವಳ ಎಕ್ಸ್ ಲವರ್ ವಿಕ್ಕಿ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ. ಮನೆಯವ್ರ ಮುಂದೆ ಅವಳಿಗೆ ನಾನು ಏನು ಹೇಳಲಿಲ್ಲ, ಆದರೆ ಒಬ್ಬಳೆ ಸಿಕ್ಕಾಗ ನನಗೆಲ್ಲ ಗೊತ್ತಾಗಿದೆ. ನೀನು ನನ್ನ ಮನೆಯಲ್ಲೇ ನಿನ್ನ ಎಕ್ಸ್ ಲವರ್ ವಿಕ್ಕಿ ಜೊತೆಗೆ ಮಜಾ ಮಾಡ್ತಾ ಇದೀಯಾ, ಇದನ್ನು ನಾನು ಎಲ್ರಿಗೂ ಹೇಳ್ತೀನಿ. ಹೌದಾ? ಒಂದು ವೇಳೆ ನೀನ್ ನನ್ನ ಬಗ್ಗೆ ಎಲ್ರಿಗೂ ಹೇಳಿದ್ರೆ ನಾನು ಕೂಡ ನಿನ್ನ ಬಗ್ಗೆ ಎಲ್ರಿಗೂ ಹೇಳ್ತೀನಿ ನೀನೊಬ್ಬ ನಾಮಾರ್ಧ ಅಂತ. ಅದಕ್ಕೆ ಏನೆಲ್ಲ ಈಗ ನಡೀತಿದೆಯೋ ಅದನ್ನೆಲ್ಲ ಹಾಗೆ ನಡೆಯೋದಕ್ಕೆ ಬಿಡು, ಆಗ ನಮ್ಮ ಸಂಸಾರನೂ ಚೆನ್ನಾಗಿ ನಡೀತಿರತ್ತೆ, ಮತ್ತೆ ಮನೆಯವರು ತಮಾಷೆ ಮಾಡೋದು ತಪ್ಪತ್ತೆ, ಯಾಕೆಂದ್ರೆ ನೀನೊಬ್ಬ ನಾಮಾರ್ಧ ಆಗಿರೋದಿಕ್ಕೆ. ಅದರಿಂದ ನೀನು ಕೂಡ ಉಳ್ಕೋತೀಯ, ಮನೆಯವ್ರ ಮಾತನ್ನ ಬಿಟ್ಟಾಕು. ಒಂದ್ ವೇಳೆ ಈ ವಿಷಯ ಹೊರಗಿನವ್ರಿಗೆ ಗೊತ್ತಾದ್ರೆ ಆಗ ನಿನ್ ಮರ್ಯಾದೆ ಏನಾಗತ್ತೆ? ಹಾ, ನನ್ನ ಮದ್ವೆ ಯಾಕಾದೆ? ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂದ್ರೆ ಈಗ ನಾನು ಮನೆಯವ್ರ ಮುಂದೆ ನಾನು ತುಂಬಾ ಒಳ್ಳೆಯವಳು ಅಂತ ತೋರಿಸ್ಕೊಂಡಿದ್ದೀನಿ. ನಾನ್ ಒಳ್ಳೆಯವಳು ಆದ್ಮೇಲೆ ನಿನ್ ತ್ಯಾಗ ಕೂಡ ಒಳ್ಳೇದಿಕ್ಕೆ ಅಂತ ಅನ್ಕೋ. ಮತ್ತೆ ಈ ರಾಸಲೀಲೆಯಲ್ಲಿ ನೀನ್ ನನ್ನ ಜೊತೆಯಲ್ಲಿರು, ಅರ್ಥ ಆಯ್ತಾ? ಸರ್, ನಾನು ಅವಾಗ ಅವಳಿಗೆ ಏನು ಹೇಳಲಿಲ್ಲ, ಆದರೆ ಆಮೇಲೆ ನನಗೆ ಅವಮಾನ ಆಗೋದಕ್ಕೆ ಶುರುವಾಯಿತು. ನಾನು ನಮ್ಮ ಮನೆಯವರಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ. ನನ್ನ ಕೈಯಲ್ಲಿ ಮೋಹಿನಿ ಮಾಡ್ತಾ ಇರೋ ಮೋಸನ ತಡ್ಕೊಳಕ್ಕಾಗಲಿಲ್ಲ ಸರ್, ಅದಕ್ಕೆ ನನಗೆ ಇದೊಂದೇ ದಾರಿ ಇದ್ದಿದ್ದು ಸರ್.
ಇದರಿಂದ ನಾನು ಬಚಾವಾಗ್ತಾ ಇದ್ದೆ. ಹಾಗೆ ಮೋಹಿನಿನ ನನ್ನ ದಾರಿಯಿಂದ ದೂರ ಕಳಿಸ್ಬೋದಾಗಿತ್ತು. ಅದಕ್ಕೆ ನಾನು ಎರಡು ಹಾವನ ಕೊಂಡ್ಕೊಂಡೆ. ಮೊದಲನೇ ಸಲ ಏನೋ ಬಚಾವಾದ್ಲು, ಆದರೆ ಎರಡನೇ ಸಲ ಮೊದಲನೇ ಹಾವೇನೋ ಕೆಲ್ಸಕ್ಕೆ ಬರಲಿಲ್ಲ. ಅದಕ್ಕೆ ಇನ್ನೊಂದು ಹಾವು ಕೊಡು. ನಾವು ನಿನಗೆ ಆಲ್ರೆಡಿ ಒಂದು ಹಾವು ಕೊಟ್ಟಿದ್ದೀನಿ ಅಲ್ಲಪ್ಪ. ನೀನು ನಿನ್ನ ದುಡ್ಡನ್ನು ತಗೋ, ಪುಂಗಿ ಊದೋ ನಿರಂಜನ್, ಜಾಸ್ತಿ ಪ್ರಶ್ನೆ ಕೇಳ್ಬೇಡ, ಗೊತ್ತಾಯ್ತಾ? ಹಾಂ ಸರಿ, ನನಗೆ ದುಡ್ಡೇ ಮುಖ್ಯ ಅಲ್ವಾ. ನಾನು ನಿನಗೆ ಬೇರೆ ಒಂದು ಹಾವನ್ನ ಕೊಡ್ತೀನಿ. ಅವಿನಾಶ್, ಒಂದು ವೇಳೆ ನಿನಗೆ ಮುಂಚೆನೇ ಗೊತ್ತಿದ್ದರೆ ನಿನ್ನ ಹೆಂಡತಿ ಈಗ ಮೋಸ ಮಾಡ್ತಿದ್ದಾಳೆ ಅಂತ ನಿನ್ನೊಳಗೆ ಡಿವೋರ್ಸ್ ಕೊಡ್ಬೋದಾಗಿತ್ತು, ಅವಳಿಂದ ಬೇರೆ ಆಗ್ಬೋದಾಗಿತ್ತು. ಆದರೆ ನೀನು ನಿನ್ನ ವೀಕ್ನೆಸ್ನ ಮುಚ್ಚಿಟ್ಟೆ, ಅದೇ ನೀನು ಮಾಡಿದ ತಪ್ಪು. ಮತ್ತೆ ಹಾಗೆ ಬೇರೆಯವ್ರ ಪ್ರಾಣ ತಗೊಳ್ಳೋಂಥ ಹಕ್ಕು ನಿನಗಿಲ್ಲ. ಸರ್ ಪ್ಲೀಸ್. ಕಾನ್ಸ್ಟೇಬಲ್, ಇವನು ಕರ್ಕೊಂಡೋಗಿ. ನಡಿ ನಡಿಯ ನಡಿಯ. ಬಾಬಾಜಿ, ಇದೇನಾಗೋಯ್ತು ಬಾಬಾಜಿ?